ಶ್ರೀರಾಮ ಸಮರ್ಥ ಸೆಪ್ಟೆಂಬರ್ 22 ಭಕ್ತಿ ಎಂದರೆ ಭಗವಂತನ ವಿಷಯದಲ್ಲಿ ಅತ್ಯಂತ ಪ್ರೇಮ ಒಂದು ದೊಡ್ಡ ಯಂತ್ರದಲ್ಲಿಯೇ ಒಂದು ದೊಡ್ಡ ಚಕ್ರವು ತಿರುಗತೊಡಗಿದರೆ ಉಳಿದೆಲ್ಲ ಚಕ್ರಗಳು ತಮ್ಮ ತಮ್ಮ ಪದ್ಧತಿಗನುಸಾರ ನಿಧಾನವಾಗಿ ಅಥವಾ ತೀವ್ರವಾಗಿ ತಿರುಗತೊಡಗುತ್ತವೆ ನಮ್ಮ ಮನಸ್ಸು ಕೂಡ ಇದರಂತೆಯೇ ಇರುತ್ತದೆ ಮನಸ್ಸಿನ ಒಂದು ಶಕ್ತಿಯು ಕಾರ್ಯ ಮಾಡತೊಡಗಿತೆಂದರೆ ಅದರೊಡನೆ ಉಳಿದೆಲ್ಲ ಶಕ್ತಿಗಳು ಕೂಡ ಕ್ರಿಯಾಶೀಲವಾಗುತ್ತವೆ ಮನಸ್ಸನ್ನು ನಮ್ಮ ಶಕ್ತಿಯಿಂದ ನಿಯಂತ್ರಣದಲ್ಲಿ ತರುವುದು ಬಹಳ ಕಠಿಣವಾಗಿರುತ್ತದೆ ಅದು ದೊಡ್ಡ ಮನುಷ್ಯರಿಗೆ ಮಾತ್ರ ಸಾಧ್ಯವಾಗುತ್ತದೆ ಪಾದರಸವನ್ನು ಮುಂದೆ ಒಗೆದರೆ ಅದು ನಮಗೆ ಕಾಣುತ್ತದೆ ಆದರೆ ಅದನ್ನು ಕೋಲಿನಿಂದ ಬಡಿದರೆ ಅದಕ್ಕೆ ಏಟು ಬೀಳುವುದಿಲ್ಲ ಅದರಂತೆ ಮನಸ್ಸು ಇರುತ್ತದೆ ಎಂದು ತಿಳಿಯುತ್ತದೆ ಆದರೆ ಅದನ್ನು ನಿಯಂತ್ರಿಸಲಾಗುವುದಿಲ್ಲ ಆದ್ದರಿಂದ ಭಗವಂತನಿಗೆ ಶರಣು ಹೋಗಬೇಕು ಕನ್ನಡಿಯ ಮೇಲೆ ಧೂಳು ಬಿದ್ದಿರುವುದರಿಂದಲೇ ಸ್ವಚ್ಛಗೊಳಿಸುವ ಪ್ರಸಂಗ ಬಂದಿರುತ್ತದೆ ಅಂತಃಕರಣದ ಮಾಲಿನ್ಯವನ್ನು ಸಾಧನೆಯಿಂದಲೇ ದೂರಗೊಳಿಸಲು ಬರುತ್ತದೆ ಮೆಣಸಿನಕಾಯಿ ಮೆಣಸು ಉಪ್ಪು ಮುಂತಾದ ಪದಾರ್ಥಗಳನ್ನು ಏಕತ್ರಗೊಳಿಸಿ ಉತ್ತಮ ಮಸಾಲೆ ತಯಾರಿಸುವಂತೆ ಭಗವಂತನ ಪ್ರಾಪ್ತಿಗಾಗಿ ಮೂರು ಸಂಗತಿಗಳ ಮಸಾಲೆ ಬೇಕು ಶುದ್ಧ ಆಚರಣೆ ಶುದ್ಧ ಅಂತಃಕರಣ ಹಾಗೂ ಭಗವಂತನ ನಾಮಸ್ಮರಣೆ ಇವೇ ಆ ಮೂರು ವಿಷಯಗಳಾಗಿರುತ್ತವೆ ಶುದ್ಧ ಆಚರಣವೆಂದರೆ ಪ್ರಾಮಾಣಿಕತೆ ಧಾರ್ಮಿಕ ವಿಚಾರ ಹಾಗೂ ನೀತಿಯ ವರ್ತನೆ ಶುದ್ಧ ಅಂತಃಕರಣವೆಂದರೆ ಅಭಿಮಾನವಿಲ್ಲದಿರುವುದು ದ್ವೇಷ ಮತ್ಸರವೂ ಇಲ್ಲದಿರುವುದು ಹಾಗೂ ಎಲ್ಲರೂ ಸುಖವಾಗಿರಬೇಕೆಂದು ಭಗವಂತನ ಪ್ರಾರ್ಥನೆ ಮಾಡುವುದು ಭಗವಂತನ ನಾಮಸ್ಮರಣೆ ಎಂದರೆ ಭಗವಂತನ ವಿಸ್ಮರಣೆ ಎಂದೂ ಆಗದಿರುವುದು ಗಂಡನಿಗೆ ದೇವರು ಸೇರುವುದಿಲ್ಲವೆಂದು ಹೆಂಡತಿಯು ನಾಮಸ್ಮರಣೆ ಮಾಡುವುದನ್ನು ಬಿಡಬೇಕಾದ ಕಾರಣವಿಲ್ಲ ಅವಳು ನಾಮ ತೆಗೆದುಕೊಂಡರೆ ಪತ್ನಿ ಧರ್ಮ ಬಿಟ್ಟಳೆಂದೂ ಆಗುವುದಿಲ್ಲ ಮನಸ್ಸಿನಲ್ಲಿ ಬರುವ ಅಂತ್ಯಂಥ ವಿಚಾರಗಳು ನಾಮದ ಪ್ರೇಮಕ್ಕೆ ಆತಂಕ ಮಾಡುತ್ತವೆ ಅವುಗಳನ್ನು ನಿಯಂತ್ರಿಸುವ ಉಪಾಯವೆಂದರೆ ಆ ವಿಚಾರಗಳಿಗೆ ನಮ್ಮ ಮನಸ್ಸಿನಲ್ಲಿ ಸ್ಥಾನವನ್ನೇ ಕೊಡಬಾರದು ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿಯು ಕಳ್ಳರನ್ನು ಹಿಡಿಯುವುದರಲ್ಲಿ ಬಹಳ ಜಾಣನಿದ್ದನು ಅವನು ಹೇಗೆ ಮಾಡುತ್ತಿದ್ದನೆಂದರೆ ಕಳ್ಳನು ಯಾವ ಹೆಣ್ಣು ಮಗಳ ನಾದಕ್ಕೆ ಬಿದ್ದಿರುತ್ತಿದ್ದನೋ ಅವಳ ಮನಸ್ಸಿನಲ್ಲಿ ಭೇದವನ್ನು ಮಾಡುತ್ತಿದ್ದನು ಅಂದರೆ ಕಳ್ಳನು ತಾನಾಗಿಯೇ ಸಿಕ್ಕು ಬೀಳುತ್ತಿದ್ದನು ಅದರಂತೆ ನಮ್ಮ ಮನಸ್ಸು ಎಲ್ಲಿ ತೊಡಗಿರುತ್ತದೆಯೋ ಅಲ್ಲಿ ಭಗವಂತನನ್ನು ಇಟ್ಟದ್ದಾದರೆ ಮನಸ್ಸು ತಾನಾಗಿಯೇ ನಿಯಂತ್ರಣದಲ್ಲಿ ಬಂದೇ ಬರುತ್ತದೆ ಎಂದು ತಿಳಿಯಬೇಕು ಮನಸ್ಸನ್ನು ಸಂಯಮಗೊಳಿಸಲು ಎರಡು ಉಪಾಯಗಳಿರುತ್ತವೆ ಒಂದು ಪಾತಂಜಲಿ ಯೋಗ ಹಾಗೂ ಎರಡನೆಯದೆಂದರೆ ಭಗವಂತನ ಭಕ್ತಿ ಪಾತಂಜಲಿ ಯೋಗವೆಂದರೆ ಯುಕ್ತಾಯುಕ್ತ ಆಹಾರ ವಿಹಾರ ಹಾಗೂ ಇಂದ್ರಿಯಗಳ ನಿರೋಧ ಮಾಡುವುದು ಭಗವಂತನ ಭಕ್ತಿ ಎಂದರೆ ಭಗವಂತನ ವಿಷಯದಲ್ಲಿ ಅತ್ಯಂತ ಪ್ರೇಮ ಈ ಪ್ರೇಮವು ಕಥಾಕೀರ್ತನೆ ಸಾಧು ಸಮಾಗಮ ಹಾಗೂ ಅವೆಲ್ಲವುಗಳಲ್ಲಿ ಮುಖ್ಯವಾಗಿ ಸದ್ಗುರುಗಳ ಕೃಪೆಯಾಗಿರುತ್ತದೆ ಭಗವಂತನ ಸ್ಮರಣೆಯ ಹೊರತು ಆಗುವ ಕರ್ಮಗಳು ಅಯೋಗ್ಯ ಕರ್ಮಗಳಾಗಿರುತ್ತವೆ ಯಾವುದೇ ತಿನ್ನುವ ಅಥವಾ ಕುಡಿಯುವ ಪದಾರ್ಥವನ್ನು ಭಗವಂತನ ನಾಮ ತೆಗೆದುಕೊಳ್ಳದ ಹೊರತು ತಿನ್ನುವ ಹಾಗಿಲ್ಲವೆಂಬ ನಿಯಮ ಮಾಡಿಕೊಂಡರೆ ನಾಮವು ತಾನಾಗಿಯೇ ಬರುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ನಾಮಸ್ಮರಣೆಯಿಂದ ವಿಚಲಿತರಾಗಬಾರದು ಯಾರು ನಾಮದಲ್ಲಿ ಪ್ರಪಂಚ ಮಾಡುತ್ತಾರೋ ಅವರ ಅಭಿಮಾನ ನಷ್ಟವಾಗಿ ಅವರಿಗೆ ಸುಖ ಸಮಾಧಾನಗಳು ನಿಶ್ಚಿತವಾಗಿ ಲಭಿಸುತ್ತವೆ ಇಂದಿನ ಮುಖ್ಯ ವಿಚಾರ ಸ್ವಚ್ಛಂದ ಮನಸ್ಸಿಗೆ ನಾಮದ ಬುದ್ಧಿಯನ್ನು ಕಟ್ಟಿದರೆ ಭಗವಂತನ ಪ್ರೇಮ ಬರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ